ಜಡ್ಜ್ ಅಲ್ವಾ ನಂಗೆ ಭಯ ಪಟ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಐ ಕ್ಯಾನ್ ಡೂ ಇಟ್ ಅಂದ್ರೆ ಎಲ್ಲ ಯಾಕಂದ್ರೆ ಸ್ಕೂಲ್ ಸ್ಕೂಲಲ್ಲೆಲ್ಲ ಮಕ್ಕಳು ಬರ್ಸ್ಕೊಳ್ತಾರ ನಂಗೆ ಇಷ್ಟ ಇಲ್ಲ ತಾವು ತಾವಾಗೆ ಬರ್ಕೋಬೇಕು ಇಲ್ಲಾಂದ್ರೆ ನಾವೇನು ಕಲಿತೀವಿ ದೊಡ್ಡದಾದ ಮೇಲೆ ಟೂ ಟೂ ಅಂತ ಟೂ ಬರಿ ಅಂದ್ರೆ ಏನು ಬರಿತೀವಿ ಅಯ್ಯೋ ಅದು ಅದು ಅಂತೀವಿ ಅದಕ್ಕೆ ನಾನೇ ಬರಿತೀನಿ ದೊಡ್ಡೋಳ ಆದ್ಮೇಲೆ ಹೀರೋಯಿನ್ ಆಗ್ಬೇಕು ಅಂತ ಆಸೆ ಇದೆಯಾ ನಿಮ್ಗೆ ಇಲ್ಲ ಡಾಕ್ಟರ್ ಡಾಕ್ಟರ್ ಆಗ್ಬೇಕು ಸ್ಟಿಕ್ ಆನ್ ಆಗಿದ್ದೀರಾ ಡಾಕ್ಟರ್ ಆಗ್ಬೇಕು ಸೊ ಯಂಗ್ ಏಜ್ ಅಲ್ಲಿ ನಾನು ಆಕ್ಟ್ರೆಸ್ ಆಗಿರ್ತೀನಿ ಚೈಲ್ಡ್ ಆರ್ಟಿಸ್ಟ್ ಆಗಿರ್ತೀನಿ ದೊಡ್ಡವಳು ಆದ್ಮೇಲೆ ನಾನು ಡಾಕ್ಟರ್ ಆಗ್ತೀನಿ ಸೊ ದಟ್ ಅಮ್ಮನ್ ಕನ್ಸು ಅಪ್ಪನ್ ಕನ್ಸು ಎರಡು ಕನ್ಸು ನಾನು ನೆರವೇರಿಸಬಹುದು ಅನ್ನೋ ಪ್ರೌಡ್ ಫೀಲ್ ಇದೆ ಅಂಡ್ ಖುಷಿ ಇದೆ ನಿಮ್ಗೆ ಡಾಕ್ಟರ್ ಆಗ್ಲೇಬೇಕು ಅಂತ ಹಠ ಕಟ್ಟಿದೀರಾ ರೈಟ್ ಯಾ ಎಷ್ಟು ಕಷ್ಟ ಆದ್ರೂ ಓದ್ತೀರಾ ವೆರಿ ಬ್ಯೂಟಿಫುಲ್ ಈಗ ಹೋಮ್ ವರ್ಕ್ ಎಲ್ಲ ಮಾಡೋದಕ್ಕೆ ಯಾರು ಜಾಸ್ತಿ ಹೆಲ್ಪ್ ಮಾಡೋದು ಅಮ್ಮನ ಅಪ್ಪನ ಯಾರು ಇಲ್ಲ ನಾನು ಒಂದು ಹೋಮ್ ವರ್ಕ್ ಮಮ್ಮಿ ಹತ್ರ ಬರ್ಕೊಂಡಿಲ್ಲ ಅಷ್ಟು ಪ್ರಿಪೇರ್ ಆಗ್ತೀನಿ ನಾನು ಎಕ್ಸಾಮ್ಗೆ ಹೌದಾ ಎಕ್ಸಾಮ್ಗೆಲ್ಲ ಕಾಪಿ ಮಾಡ್ಕೊಂಡು ಬರೀಲ್ಲ ಮನೆಯಲ್ಲ ಓದ್ಕೊತೀನಿ ಆಟಾಡೋಲ್ಲ ಆಟಾಡ್ಬೇಕು ಬೋರ್ ಆಗ್ತಾ ಇದ್ರೆ ಬರ್ಕೊಂಡು ಆಮೇಲೆ ಒಂದು ಟೆನ್ ಮಿನಿಟ್ಸ್ ಆಟ ಆಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ಅದ್ರ ಟಿ ವಿ ನೋಡ್ಕೊಂಡು ಮಲಗ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ವ್ಯಾನಲ್ಲಿ ಹೋಗ್ತಾ ಹೋಗ್ತಾ ಓದ್ಕೊಂಡು ಬ್ಯಾಗಲ್ಲಿ ಮನೆ ಸ್ಕೂಲ್ ಬಂದ ತಕ್ಷಣ ಇಟ್ಬಿಟ್ಟು ಆಮೇಲೆ ಸ್ಕೂಲ್ಗೆ ಹೋಗಿ ಪೇಪರ್ ಕೊಡ್ತಾರೆ ಬರ್ತೀನಿ ಕಾಪಿ ಮಾಡಲ್ಲ ಕ್ಲಾಸಲ್ಲಿ ಟಾಪರ್ ನೀವು ಕಾಪಿ ಮಾಡಲ್ಲ ಟೈಮ್ ವೇಸ್ಟ್ ಮಾಡಲ್ಲ ಟೈಮ್ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡು ಎಲ್ರಿಗೂ ಮಾದರಿ ಅಲ್ಲ ಬರೋದು ಆದ್ರೆ ನಾನು ಸಿಕ್ಸ್ ಓ ಕ್ಲಾಕ್ ಎಲ್ಲ ಸಿಕ್ಸ್ ಆಮೇಲೆ ಸ್ನಾನ ಮಾಡಿಕೊಂಡು ಬ್ರಷ್ ಮಾಡಿಕೊಂಡು ಟಿಫನ್ ತಿಂದ್ಕೊಂಡು ಮಮ್ಮಿ ಬಾದಾಮಿ ಉಣ್ಣೋಗ್ತಾ ಇತ್ತು ತಿನ್ಕೊಂಡು ಫಸ್ಟ್ ಬ್ರಷ್ ಮಾಡ್ತೀನಿ ಎದ್ದ ತಕ್ಷಣ ಬ್ರಷ್ ಮುಖ ತೊಳ್ಕೊಂಡು ಬಾದಾಮಿ ತಿಂದ್ಕೊಂಡು ರೆಡಿ ಆಗ್ತೀನಿ ಟಿಫನ್ ಎಲ್ಲ ತಿನ್ಕೊಂಡು ಸ್ನಾನ ಮಾಡ್ಕೊಂಡು ಅಪ್ ಆಗಿ ಎಲ್ಲ ಹಾಕೊಂಡು ಶೋಕೊಂಡು ಈಚೆ ಕೂತಿರ್ತೀನಿ ನಿಂತಿರ್ತೀನಿ ಆರು ಗಂಟೆಗೆ ನೀವು ಅಷ್ಟೇದೊಳಿ ನೈನ್ ಓ ಕ್ಲಾಕ್ ಆಗಿರುತ್ತೆ ನೈನ್ ಓ ಕ್ಲಾಕ್ ಆಡ್ತಾ ಆಡ್ತಾ ಒಂದು ಟೆನ್ ಮಿನಿಟ್ಸ್ ಟಿವಿನ ಕೂತಿರ್ತೀನಿ ಬರುತ್ತೆ ಹೋಗೋದು ಸ್ಕೂಲ್ಗೆ ಸೂಪರ್ ಅಲ್ಲ ಇಷ್ಟ ಚಿಕ್ಕ ಹೆಜ್ಜೆ ಆರ್ ಗಂಟೆಗೆ ಹೇಳೋದ ನಾನು ಹೇಳೋದೇ ಇಲ್ಲಪ್ಪ ನಾನ್ ಹೇಳೋದು ಎಂಟು ಗಂಟೆ ಆಗತ್ತೆ ಆರ್ ಗಂಟೆಗೆ ಅಮ್ಮಂಗ್ ಹೆಲ್ಪ್ ಮಾಡ್ತೀರಾ ಕಿಚನ್ ಅಲ್ಲಿ ಹ್ಮ್ ಅಷ್ಟೇ ಅಮ್ಮ ಅಡಿಗೆ ಮಾಡ್ಬೇಕಾರೆ ಕಿರ್ಕಿರಿ ಮಾಡ್ತೀರಾ ಕಿರ್ಕಿರಿ ಆತರ ಏನ್ ಮಾಡಲ್ಲ ಕಿರ್ಕಿರಿ ಮಾಡಲ್ಲ ಬರಿ ಹೆಲ್ಪ್ ಮಾಡ್ತೀನಿ ಮಮ್ಮಿ ಏನಾದ್ರು ಇಂಪಾರ್ಟೆಂಟ್ ನಾನು ಶೂಟಿಂಗ್ ಏನಾದ್ರು ಬಂದಿದೆ ಗೊಂಬೆ ಹಾಲ್ ನೋಡ್ಕೊ ಗೊಂಬೆ ಕುದಿತಿದ್ರೆ ಆಫ್ ಮಾಡ್ಬಿಡು ಅಂತ ಆಯ್ತು ಮಮ್ಮಿ ಅನ್ಬಿಟ್ಟು ನೋಡ್ತಾ ಇರ್ತೀನಿ ಆಫ್ ಆಫ್ ನನ್ನ ಪಡೆಗೆ ಓದ್ಕೊಂಡು ಇತ್ತೀನಿ ಏನ್ ತುಂಬಾ ಇಷ್ಟ ನಿಮ್ಗೆ ನಂಗೆ ತುಂಬಾ ಪೂರಿ 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 ಬಾಜಿ ಅಂತಾರಲ್ಲ ಪೂರಿ ಸಾಗು ಯಾವ್ದು ಇಷ್ಟ ಪೂರಿ ಮತ್ತೆ ಸಾಕು ನನಗೆ ಈ ತರ ಆ ತರ ಜ್ಯೂಸ್ ಏನಪ್ಪ ಜ್ಯೂಸ್ ಎಲ್ಲ ಆತಲ್ಲ ಒಂದು ಮಾಮೂಲಿ ಬರುತ್ತಲ್ಲ ಆರೆಂಜ್ ಜ್ಯೂಸ್ ಆರೆಂಜ್ ಜ್ಯೂಸ್ ಮಾತ್ರ ಆರೆಂಜ್ ಅಷ್ಟೇ ಇಷ್ಟ ಓಕೆ ಬಾಟಲ್ ಅಲ್ಲಿ ಇರೋದೆಲ್ಲ ನಾನು ಕುಡಿಯಲ್ಲ ಫ್ರೆಶ್ ಅಷ್ಟೇ ಬ್ಯೂಟಿಫುಲ್ ಯಾವ ತರ ಡ್ರೆಸ್ ಮಾಡ್ಕೊಳೋದು ಇಷ್ಟ ಇದೆಲ್ಲ ನಿಂದೆ ಸೆಲೆಕ್ಷನ್ ಅಮ್ಮ ನಂಗೆ ಆ ತರ ಡ್ರೆಸ್ ಹಾಕ್ಸು ಈ ತರ ಡ್ರೆಸ್ ಹಾಕ್ಸು ಅಂತ ಡಿಮಾಂಡ್ ಇದೆಯಾ ಅಥವಾ ಅಮ್ಮ ಹಾಕಿದ್ದನ್ನ ಹಾಕಿಸ್ಕೊಂಡ್ ಅಷ್ಟೇನಾ ಹಾಕಿಸ್ಕೊಂಡ್ ಬರ್ತೀನಿ ಅದೇ ಸಲ ನಂಗೆ ಇಷ್ಟ ಬಂದಿದ್ದು ಹಾಕ್ಸ್ಕೋತೀನಿ ಅಷ್ಟೇ ಒಂದೊಂದ್ ಟೈಮ್ ಹತ್ರ ಹ್ಮ್ ಅಕಸ್ಮಾತ್ ಮಮ್ಮಿ ಏನಾದ್ರು ಬೈದ್ರೆ ಬೇಜ ಮಾಡ್ಕೊಳ್ಳಲ್ಲ ಬೇಜಾರ್ ಮಾಡ್ಕೊಳಲ್ಲ ನನ್ ತಮ್ಮನ್ ಜೊತೆ ನನ್ ಪಡಿ ಆಟ ಆಡ್ಕೊಂಡಿರ್ತೀನಿ ಅಮ್ಮ ಬೈತಾರ ಹೊಡಿತಾರ ಇಲ್ಲ ಬೈಲಲ್ಲ ಸುಮ್ನೆ ತಪ್ಪ ಮಾಡಿದ್ರೆ ಮಾತ್ರ ಬೈಯುತ್ತೆ ಹೊಡಿಯಲ್ಲ ಹೊಡಿಯಲ್ಲ ಇಲ್ಲಿ ತನಕ ಒದೆನೆ ತಿಂದಿಲ್ಲ ಆರು ವರ್ಷದಲ್ಲಿ ಗೊಂಬೆ ಯಾವತ್ತೂ ಒದೆನೆ ತಿಂದಿಲ್ಲ ಅಮ್ಮನ ಹತ್ರ ಸೂಪರ್ ಅಲ್ಲ ನಾನಂತೂ ಸಿಕ್ಕಟ್ಟೆ ಓದೇ ತಿಂದಿದ್ದೀನಿ ಓಕೆ ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಬಂದಿರಿ ಕ್ಲಿಪ್ ಎಲ್ಲ ಹಾಕೊಂಡು ಇದೆಲ್ಲ ಅಮ್ಮನೇ ಮೇಕಪ್ ಮಾಡಿ ಕುತ್ಕೊಳ್ಸಿದಲ್ಲ ನಂಗೆ ಮೇಕಪ್ ಅನ್ನೇ ಅಷ್ಟಿಷ್ಟ ಇಲ್ಲ ಬಟ್ ನಾನು ಮೇಕಪ್ ಮಾಡ್ಬೇಕಂತ ತುಂಬಾ ಅಂದ್ರೆ ತುಂಬಾ ಆಸೆದ ಬಟ್ ಬರಲ್ಲ ಅಮ್ಮ ಅಮ್ಮ ಮಾಡ್ತಾರೆ ನೀಟಾಗಿ ಮಾಡಿದ್ದಾರೆ ಎಲ್ಲದಕ್ಕೂ ಸಪೋರ್ಟಿವ್ ಇದಾರೆ ಅಲ್ಲ ಎಲ್ಲಾ ಕಡೆ ಶೂಟಿಂಗ್ ಹೋಗ್ತಾರೆ ಆಕ್ಟಿಂಗ್ ಸಪೋರ್ಟ್ ಮಾಡ್ತಾರೆ ಹೋಮ್ ವರ್ಕ್ ಹೋಮ್ ವರ್ಕ್ ಅಂತ ಹೇಳಿ ಸ್ಕೂಲ್ ವಿಷಯದಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ ಬೆಳಿಗ್ಗೆ ಎದ್ದು ಬೇಗ ಎದ್ದು ಅಡಿಗೆ ಎಲ್ಲಾ ಮಾಡಿ ನಿನ್ನೊಂದು ಹೊರಡ್ಸಿ ಸ್ಕೂಲ್ ಕಳಿಸ್ತಾರೆ ಪಾಪ ಅಲ್ಲ ಅಮ್ಮ ಅಮ್ಮನ್ ಬಗ್ಗೆ ಹೇಳೋದು ಅಂದ್ರೆ ನಂಗೆ ಅಮ್ಮ ಅಷ್ಟೇ ಇಷ್ಟ ಆ ಪಪ್ಪ ನನ್ನ ಚೀನ ಪಪ್ಪ ಹೌದಾ ಅಮ್ಮ ಎಲ್ಲ ಇಷ್ಟೊಂದು ಕಷ್ಟಪಡೋದು ಪಾಪ ಈಗ ಇವತ್ತು ನೋಡಿ ಇವತ್ತು ಶೂಟಿಂಗ್ ಇತ್ತು ಮೈಸೂರಿಂದ ಇಲ್ಲಿ ಕರ್ಕೊಂಡ್ಬಂದ್ರು ಅಮ್ಮ ಅಪ್ಪ ಇಲ್ಲ ಆದರೂ ಅಪ್ಪ ಇಷ್ಟ ಇನ್ನು ಮೋಸ ಯ ನೋಡೋದು ಪಪ್ಪನೇ ಇಷ್ಟ ಪಪ್ಪನೇ ಇಷ್ಟ ಓ ಡ್ಯಾಡಿಸ್ ಗ ಡ್ಯಾಡಿಸ್ ಪ್ರಿನ್ಸೆಸ್ ಯಾಕಪ್ಪ ಅಷ್ಟಿಷ್ಟ ಪಪ್ಪ ಅಮ್ಮ ಎದುರುಗಡೆ ಕೂತಿದ್ದಾರೆ ಪಾಪ ಅವ್ರ ಮುಂದೆ ಅಮ್ಮ ಅಷ್ಟೊಂದು ಇಷ್ಟ ಇಲ್ಲ ನಂಗೆ ಪಪ್ಪ ಇಷ್ಟ ಅಂತ ಯಾಕೆ ಹ್ಮ್ ಹೌದು ಅಮ್ಮ ಪಪ್ಪ ಅಂದ್ರೆ ತುಂಬ ಅಂದ್ರೆ ತುಂಬ ಅಷ್ಟ ಪಪ್ಪಾನು ಇದ್ಮಾಡ್ತಾರಲ್ವ ಕೆಲ್ ಕೆಲ್ಸಕ್ಕೆಲ್ಲ ಹೋಗಿ ಮಾರ್ನಿಂಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾರೆ ಅವ್ರಿಗೂ ಸುಸ್ತಾಗಲ್ವಾ ಪಪ್ಪ ಬರೋ ತನಕ ನನ್ನ ಸ್ಕೂಲಲ್ಲಿ ಇದ್ದು ಟ್ಯೂಷನ್ಗೆ ಹೋಗಿದ್ದು ಬಂದಿ ಪಪ್ಪಂಗಿಂದ ಮುಂಚೆನೆ ಬರ್ತದೆ ಟ್ಯೂಷನ್ಗೆ ಬಂದು ಅಪ್ಪಂಗೆಲ್ಲ ಗಾಡಿಸೋದ್ ತಕ್ಷಣ ನೋಡ್ಕೊಂಡು ಬಂದು ನೀರು ಬಿಡ್ತಾ ಇದ್ದೆ ನೀರು ಮನೆ ತೆಗ್ದು ಬಿಟ್ಟು ಲೈಂಟ್ ಆನ್ ಮಾಡಿ ನೀರ್ ಬಿಡ್ತಾ ಇದ್ದೆ ಪಪ್ಪ ಬಂದ ತಕ್ಷಣ ಇದ್ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಮನಕ್ತಾ ಇದ್ವಿ ಓಕೆ ಹಂಗೆ ಸಿಕ್ಕಾ ಇಷ್ಟ ಪಪ್ಪ ಅಂದ್ರೆ ಆದ್ರೆ ಫುಲ್ ಟೈಮ್ ನಿನ್ ಜೊತೆ ಅಮ್ಮನೇ ಇರೋದಲ್ಲ ಓಕೆ ಫೈನ್ ಈಗ ಅಪ್ಪ ಜಾಸ್ತಿ ಬೈತಾರ ಅಮ್ಮ ಜಾಸ್ತಿ ಬೈತಾರ ಅಮ್ಮ ಜಾಸ್ತಿ ಮುದ್ದು ಮಾಡ್ತಾರ ಅಪ್ಪ ಜಾಸ್ತಿ ಮುದ್ದು ಮಾಡ್ತಾರ ಅದಕ್ಕೆ ಅಮ್ಮ ಮುದ್ದು ಮಾಡ್ತಾರೆ ಪಾಠನೂ ಹೇಳ್ಕೊಡ್ತಾರೆ ಅಪ್ಪ ಖಾಲಿ ಮುದ್ದು ಮಾಡ್ತಾರೆ ಅನ್ಸುತ್ತೆ அல்லா அதுக்கே அப்பா தா ஃபேவரேட்டு கள்ளி ஃபைன் ಈಗ ಈಗ ಯಾವೆಲ್ಲ ಪ್ರಾಜೆಕ್ಟ್ ಕೈಯಲ್ಲಿ ಇದೆ ಯಾಕಂದ್ರೆ ಕೈ ತುಂಬಾ ಪ್ರಾಜೆಕ್ಟ್ ಇದೆ ಫುಲ್ ಬಿಸಿ ಇದೀರಾ ನೀವು ನಾವು ತುಂಬಾ ದಿವಸದಿಂದ ನಿಮ್ಮ ಇಂಟರ್ವ್ಯೂ ಮಾಡಬೇಕು ಮಾಡಬೇಕು ಅಂತ ಕಾಯ್ತಾ ಇದ್ವಿ ಆದ್ರೆ ನೀವು ಬಿಸಿ 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 ಅಂತ ಹೇಳ್ತಾ ಇದ್ರು ನೀವು ಅನಂತ್ ಕುಮಾರ್ ಸರ್ ಜೊತೆ ಆಕ್ಟ್ ಮಾಡಿದಿರಿ ಏರ್ಟೆಲ್ ಡಿ ಟಿ ಎಚ್ ಅಲ್ಲಿ ಆಕ್ಟ್ ಮಾಡಿದಿರಿ ಆಮೇಲೆ ನಮ್ಮಮ್ಮ ಸೂಪರ್ ಸ್ಟಾರ್ ಈಗ ಗೊತ್ತಿರೋದು ಇಷ್ಟು ಗೊತ್ತಿಲ್ಲದೆ ಇರೋದು ತುಂಬಾ ಇದೆ ನಮಗೆಲ್ಲ ಸೊ ಯಾವ್ದೆಲ್ಲ ಪ್ರಾಜೆಕ್ಟ್ ಅಲ್ಲಿ ನೀವ್ ಆಕ್ಟ್ ಮಾಡಿದಿರಿ ಬೈರತಿ ರಣಗಲ್ ಅಂತ ಫಿಲಾಮು ಮತ್ತೆ ಬಗ್ಗಿರ ಅಂತ ಫಿಲಂ ಮಾಡ್ತಾ ಇದೀನಿ ಬಗಿರ ಆಯ್ತು ರಿಲೀಸ್ ಇನ್ನು ಇರ್ಬೇಕು ಬಗಿರದಲ್ಲಿ ಯಾವ ರೋಲ್ ಬಗಿರದಲ್ಲಿ ಲಾಸ್ಟ್ ಒಂದು ರೋಲ್ ಹೌದಾ ನಿಮಗೆ ಇಷ್ಟ ಆಯ್ತು ಸಿನಿಮಾದಲ್ಲಿ ಮಾಡಿರೋದು ಸಿನಿಮಾದಲ್ಲಿ ಮಾಡೋದಿಕ್ಕೂ ಈ ರಿಯಾಲಿಟಿ ಶೋದಲ್ಲಿ ಮಾಡೋದಿಕ್ಕೆ ಏನ್ ವ್ಯತ್ಯಾಸ ಅನ್ಸುತ್ತೆ ನಿಮ್ಗೆ ಮತ್ತೆ ಇವಾಗ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ ಸೀರಿಯಲ್ ಅಲ್ಲಿ ಯಾವ ಸೀರಿಯಲ್ ನಾನು ಹೇಳ್ಬಾರ್ದು ಹೇಳ್ಬಾರ್ದಾ ರಿವಲ್ ಆಗಂಗಿಲ್ಲ ಹೌದಾ ಇದನ್ನ ಹೇಳ್ ಹೇಳ್ ಕಳ್ಸಿದಾರೆ ಹಂಗಾದ್ರೆ ಇಲ್ಲ 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 ನಂಗೆ ಇಷ್ಟ ರಿವೀಲ್ ಮಾಡದೆ ಇರಕ್ಕೆ ಅದು ತುಂಬಾ ಸರ್ಪ್ರೈಸ್ ಆಗಿರುತ್ತೆ ನಿಮ್ಗೆ ಹೌದಾ ಈ ನನ್ನ ಹತ್ರ ಏನಾರು ಯಾರು ಕಲರ್ಸ್ ಅಲ್ಲಿ ಬರೋದು ಅದೇ ನೇಮ್ ಹೇಳಲ್ಲ ಹೌದಾ ಹಂಗಾದ್ರೆ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ ಸದ್ಯದಲ್ಲೇ ಒಂದು ಸರ್ಪ್ರೈಸ್ ಇದೆ ಗೊಂಬೆ ಕಲರ್ಸ್ ಅಲ್ಲಿ ಸೀರಿಯಲ್ ಅಲ್ಲಿ ಬರ್ತಾ ಇದ್ದಾಳೆ ಅದ್ ಯಾವ್ದು ಅಂತ ನಾನು ಹೇಳಲ್ಲ ಅವಳು ಹೇಳಲ್ಲ ನನಗೆ ಗೊತ್ತಿಲ್ಲ ವಿಷಯ ಯಾವ ಸೀರಿಯಲ್ ಅಂತ ಫೈನ್ ಆದ್ರೆ ನನ್ಗೆ ಯಾರಾದ್ರೂ ಏನಾದ್ರು ವಿಷಯ ಹೇಳಿದ್ರೆ ನನ್ನ ಹತ್ರ ಉಳಿಯೋದೇ ಇಲ್ಲ ನಾನು ಎಲ್ರಿಗೂ ಹೇಳ್ಬಿಟ್ಟು ಬರ್ತೀನಿ ಮೈಂಟೈನ್ ಮಾಡ್ತಿದ್ಯಲ್ಲ ಸೂಪರ್ ಸೂಪರ್ ಮತ್ತೆ ಮತ್ತೆ ಯಾವ ಪ್ರಾಜೆಕ್ಟ್ಸ್ ಇದೆ ಬೇರೆ ತೆಲುಗು ಸೀರಿಯಲ್ ಎಲ್ಲ ಮಾಡ್ತಾ ಇದೆಯಾ ಇಲ್ಲ ಕನ್ನಡ ಅಷ್ಟೇ ಇವಾಗ ಯಾವ್ದೋ ಹೊಸದ್ ಫಿಲಮ್ ಬರ್ತದ ಹ್ಮ್ ಅದ್ಯಾವುದು ಅಂತ ನೇಮ್ ಯಾವ್ದು ಗೊತ್ತಿಲ್ಲ ಓಕೆ ಈಗ ನಾನು ಆ ಕೇಳಿದೆ ಈಗ ಬೇರೆ ರಿಯಾಲಿಟಿ ಶೋಸಲ್ಲಿ ಸಿನಿಮಾದಲ್ಲಿ ಸೀರಿಯಲಲ್ಲಿ ಮಾಡೋದಕ್ಕೆ ಏನು ವ್ಯತ್ಯಾಸ ಅನ್ಸುತ್ತೆ ನಿಮಗೆ ಏನು ರಿಯಾಲಿಟಿ ಶೋ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋದು ಬೇರೆ ಸಿನಿಮಾದಲ್ಲಿ ಮಾಡೋದು ಬೇರೆ ಅಲ್ವಾ ಹೆಂಗ ಅನ್ಸುತ್ತೆ ಡೈಲಾಗ್ ಡೆಲಿವರಿ ಬೇರೆ ಬೇರೆ ಥರ ಇರುತ್ತೆ ಪರವಾಗಿಲ್ಲ ಆದರೂ ಮಾಡ್ತೀನಿ

ಮೊದಲ್ ಯಾರು ಮಾತಾಡಬಾರ್ದು ನಿಮ್ದೆ ಉದ್ದ ಡೈಲಾಗ್ ಇರ್ಬೇಕು ಹಂಗ ಆಕಾರ ಏನಿಲ್ಲ ಅವ್ರ್ದಿದ್ರು ಉಕ್ಕೇ ನಂದಿದ್ರು ಓಕೆ ಓಕೆ ಉದ್ದು ಡೈಲಾಗ್ ಯಾವ್ದು ಇದೆ ನಿಮ್ಗೆ ನೆನಪಲ್ಲಿ ಒಟ್ಟು ಉದ್ದು ಉದ್ದ ಡೈಲಾಗ್ ಕೊಡ್ಬೇಕು ಈ ಹುಡುಗಿಗೆ ಆಯ್ತಾ ಅಲ್ವಾ ಅವಾಗ ಇಷ್ಟ ಆಗತ್ತೆ ಆಕಾಶದಲ್ಲಿರೋ ನಕ್ಷತ್ರ ಸಮುದ್ರಲ್ಲಿರೋ ಮೀನು ನನ್ ಜೊತರ ಜನ ಯಾವತ್ತು ಗೊತ್ತಾಗಲ್ಲ ಕರ್ಮ ನಿಮ್ಮ ಅನ್ ಬಿಟ್ರು ಕ್ರಾಂತಿ ಮಾತ್ರ ನಿಮ್ಮನ್ ಬಿಡಲ್ಲ ಇದು ಏನಪ್ಪಾ ಕ್ರಾಂತಿ ಫಿಲಂ ಹ್ಮ್ ಕ್ರಾಂತಿ ಕ್ರಾಂತಿ ಫಿಲಮ್ದು ಪ್ರಭಾಸಿದ ಸೋಲಾರ್ ಮೂವಿ ರಿಲೀಸ್ ಆಯ್ತಲ್ಲ ಅದಕ್ಕೆ ಕನ್ನಡ ವರ್ಷನೇ ನೀವು ಡಬ್ಬಿಂಗ್ ಮಾಡಿದಿರಂತಲ್ಲ ಹೌದು ಆ ಡೈಲಾಗ್ ಹೇಳ್ ಓದಾ ನಮಗೋಸ್ಕರ ಕಟ್ ಔಟ್ ಕಟ್ ಔಟ್ ಕಟ್ ಔಟ್ ಏಕೆ ರಾತ್ರಿ ಹನ್ನೆರಡು ಗಂಟೆಗೆ ಬಸ್ಟರ ವಿಶ್ ಮಾಡಬೇಕಂತ ಗೊತ್ತಿಲ್ವಾ ಬಾ ನನ್ನ ಬರ್ತಡೇಗೂ ನೀನೇ ವಿಶ್ ಕಟ್ ನೀನೇ ಬರ್ತಡೇ ಕಟ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಟೀಚರ್ ಬಾಗ್ಲಕ್ಕದು ಬಂದ್ಬಿಟ್ಟಿದ್ದಾರೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಹಿಂಗ ಅನಿಸ್ತು ಸಲಾರ್ ಮೂವಿಲಿ ಅಷ್ಟು ದೊಡ್ಡ ಸಿನಿಮಾಕ್ಕೆ ಕನ್ನಡ ವರ್ಷನ್ಗೆ ನೀವು ಡೈಲಾಗ್ ಡಬ್ಬಿಂಗ್ ಕೊಟ್ಟಿರೋದು ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ಡಬ್ಬಿಂಗ್ ಕೊಟ್ಟಿದ್ದ ನೀವು ಫಸ್ಟ್ ಟೈಮ್ ಎಲ್ಲ ಕೊಡ್ತಾ ಇರ್ತೀನಿ ಅವಾಗ ಅವಾಗ ಹಾ ಸಿನಿಮಾಗಳಿಗೆ ಕೊಡ್ತಾ ಇರ್ತೀರಿ ನೀವು ಈ ಫಸ್ಟ್ ಅಲ್ಲ ಎಷ್ಟು ಸಿನಿಮಾ ಡಬ್ಬಿಂಗ್ ಮಾಡಿದಿರಿ ಅಷ್ಟು ಸಿನಿಮಾಗಲ್ಲ ಒಂದು ಇವಾಗ ಈ ಇದು ಸಲಾರ್ದು ಟೂ ಅಷ್ಟೇ ಎರಡು ಸಿನಿಮಾ ಮಾಡಿದ್ದೀರಿ

ಈಗ ಅನಂತ್ ನಾಗ್ ಸರ್ ಜೊತೆ ಮತ್ತೆ ನಮ್ಮಮ್ಮ ಸೂಪರ್ ಸ್ಟಾರ್ ಅಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಜೋರ್ಜ್ ಆಗಿ ಕೂತಿದ್ರು ಅವಾಗ ಅವ್ರ ಮುಂದೆ ನಿಮಗೆ ಆಕ್ಟ್ ಮಾಡಕ್ಕೆ ಏನು ಅನಿಸ್ಲಿಲ್ವಾ ಇಲ್ಲ ಯಾಕೆ ಅವ್ರು ಜಡ್ಜ್ ಅಲ್ವಾ ನಂಗೆ ಭಯ ಪಟ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಐ ಕ್ಯಾನ್ ಡೂ ಇಟ್ ಅಂದರೆ ಎಲ್ಲ ಆಗುತ್ತೆ ಹೌದಾ ಇದು ಯಾರು ಹೇಳ್ಕೊಟ್ರು ಸ್ಕೂಲಲ್ಲಿ ಕಲಿತಾ ಇರ್ತೀನಿ ಸ್ಕೂಲಲ್ಲಿ ಕಲ್ತಿದ್ದೀರಾ ಆ್ಯಂಡ್ ಸ್ವಂತ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಲ್ವಾ ಸೊ ಯಾರೇ ಮುಂದೆ ಬಂದು ನಿಂತ್ಕೊಳ್ಳಿ ನೀವು ಪಟ್ ಅಂತ ಆ್ಯಕ್ಟ್ ಮಾಡಿ ಮುಗಿಸ್ತೀರಾ ರೈಟ್ ಅಷ್ಟೇ ನಿಮ್ಮ ಮೇಲೆ ನಿಮಗೆ ಭರವಸೆ ಇದೆ ಅಲ್ವಾ ವೆರಿ ಬ್ಯೂಟಿಫುಲ್ ಈ ಗೊಂಬೆದು ಸಿಗ್ನೇಚರ್ ಒಂದು ಡೈಲಾಗ್ ಇದೆ ಅಲ್ವಾ ಅದು ನಮಗೋಸ್ಕರ ಹೇಳಬೇಕು ಆಯ್ತಾ ಫಸ್ಟ್ ಶುರು ಮಾಡಿ ಫಸ್ಟ್ ಗಾಟ್ ಅಂದ್ರೆ ಆ ಗುಂಬೆ ಕ್ಯೂಟ್ ಅಂದ್ರೆ ಈ ಗೊಂಬೆ ಅಯ್ಯೋ ಅಯ್ಯೋ ಇದು ನಾಚ್ಕೆಂದ ಹೇಳಿರೋದಾ ಓಕೆ ಕೋಪದಿಂದ ಘಾಟ್ ಅಂದ್ರೆ ಆ ಗುಂಬೆ ಕ್ಯೂಟ್ ಅಂದ್ರೆ ಈ ಗೊಂಬೆ

ಇನ್ನೊಂದು ಹೊಸ ಟಾಸ್ಕ್ ಭಯದಿಂದ ಹೇಳೋದು ಅಂದ್ರೆ ಹಾರ್ಡ್ ಕೋರ್ ಫ್ಯಾನ್ ದರ್ಶನ್ ಅವರದ್ದು ಮೀಟ್ ಮಾಡಿದೀರ ದರ್ಶನ್ ಸರ್ನ ಎಷ್ಟ್ ಸರಿ ಮೀಟ್ ಮಾಡಿದೀರ ನೀವು ಟೈಮ್ಸ್ ದರ್ಶನ್ ಸರ್ ನೀವು ಮೀಟ್ ಮಾಡಿದೀರ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಆಸೆ ಇದೆಯಾ ನಿಮಗೆ ತುಂಬಾ ಅಂದ್ರೆ ತುಂಬಾ ಆಸೆ ಅದ ಎಷ್ಟು ಸರಿ ಮೀಟ್ ಮಾಡಿದೀರಿ ಅವ್ರ ಹತ್ರ ಹೇಳಿದಿರಾ ಮೀಟ್ ಮಾಡಿದಾಗ ಸರ್ ನಿಮ್ ಜೊತೆ ಒಂದ್ಸರಿ ನಂಗೆ ಆ್ಯಕ್ಟ್ ಮಾಡಬೇಕು ಅಂತ ರೀಸೆಂಟ್ ಆಗಿ ಹೇಳಿದೀನಿ ಆ ಏನಂದ್ರು ಅವರು ಅವರು ಫಸ್ಟ್ ಡ್ರೈಮ್ಸ್ ಕಲಿ ಆಮೇಲೆ ಮಾಡಣ ಅಂತ ರೈಮ್ಸ್ ಕಲಿ ಅಂದ್ರ ಈಗ ಕಲಿತಿದೀರ ರೈಮ್ಸ್ ಎಲ್ಲ ಫೈನ್ ಈಗ ನೀವು ತುಂಬಾ ಇಂಡಿಪೆಂಡೆಂಟ್ ಅಂತ ಕೇಳಲ್ಪಟ್ಟಿದ್ದೀನಿ ಅಂದ್ರೆ ನೀವೇ ಮಾಡ್ಬೇಕು ನಿಮ್ ಹೋಮ್ ವರ್ಕ್ ಅಲ್ಲಿ ನಿಮ್ ಹೆಸರು ಸಮೇತ ನೀವೇ ಬರೆಯೋದಂತೆ ಅಮ್ಮಂಗ್ ಬರಿಯಕ್ಕೆ ಬಿಡಲ್ಲ ಅಮ್ಮನ್ಕಿಂತ ಮುಂಚೆ ಎದ್ದೇಳೋದು ಟೈಮ್ ಟು ಟೈಮ್ ಊಟ ತಿಂಡಿ ಟೈಮ್ ಟು ಟೈಮ್ ಹೋಮ್ ವರ್ಕ್ ಟೈಮ್ ಟು ಟೈಮ್ ಏನಿದೆ ಎಲ್ಲ ಸ್ಕೆಡ್ಯೂಲ್ ಪ್ರಕಾರನೇ ಆಗ್ಬೇಕು ಅಷ್ಟು ಇಂಡಿಪೆಂಡೆಂಟ್ ಅಷ್ಟು ಪ್ರಾಂಪ್ಟ್ ಹೆಂಗ್ ಸಾಧ್ಯ ಇಷ್ಟೆಲ್ಲ ಅಲ್ಲ ಇಷ್ಟ ಚಿಕ್ಕ ವಯಸ್ಸಲ್ಲಿ ಯಾಕಂದ್ರೆ ಸ್ಕೂಲ್ ಎಲ್ಲಾ ಮಕ್ಕಳು ಬರ್ಸ್ಕೋತಾರೆ ನಂಗೆ ಇಷ್ಟ ಇಲ್ಲ ಬರ್ಕೋಬೇಕು ಇಲ್ಲ ಅಂದ್ರೆ ನಾವೇ ಕಲಿತೀವಿ ದೊಡ್ಡೋದ್ರೆ ಅಯ್ಯೋ ಟೂ ಅದು ಎಲ್ಲ ಮಾಡ್ತೀರಂತೆ ಚಿಕ್ಕ ವಯಸ್ಸಲ್ಲಿ ಡಯಟ್ ಎಲ್ಲ ಬೇಕಾ ನಮಗಿದು ಫಸ್ಟ್ ಡಯಟ್ ಅಂತ ಹೆಂಗ್ ಕೇಳಿ ಹೆಂಗ್ ಹೆಂಗೆ ನಾಲ್ಕು ಪೂರಿ ಅಲ್ಲ ಮೂರ್ ಪೂರಿ ಡಯಟ್ ಇದನ್ನೆಲ್ಲ ಡಯಟ್ ಅಂತರ ಹ್ಮ್ ಅಯ್ಯೋ ದೇವ್ರೆಟ್ ಇದು ಡಯ್ ಅಂದ್ರೆ ಮೊಟ್ಟೆ ಡಯೆಟ್ ಅಂತ ಅಲ್ವಾ ಚಾಕ್ಲೇಟ್ ಅದು ಇದೆಲ್ಲ ಸಿಕ್ಕಾಬಿಟ್ಟೆ ತಿಂತೀರಾ ಚಾಕ್ಲೇಟ್ ಎಲ್ಲ ತಿನ್ನಲ್ಲಪ್ಪ ನಾನು ಓನ್ಲಿ ಹೆಲ್ದಿ ಫುಡ್ ಮತ್ತೆ ಅಷ್ಟೇ ನಾನು ಚಾಕ್ಲೇಟ್ ಕುಕ್ ಬರಿ ಮನೇಲಿ ಅಮ್ಮ ಮಾಡಿರೋ ಇಡ್ಲಿ ದೋಸೆ ಪೂರಿ ಅದು ಇದು ತಿನ್ನೋದು ಅಷ್ಟೇ ಸೊ ಎಲ್ಲ ಮಕ್ಳಿಗೆ ನೀವು ಹೇಳ್ತೀರಾ ಹೊಟ್ಟೆ ತುಂಬ ತಿನ್ನಬೇಕು ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು ಹೇಳಿ ನೋಡೋಣ ಎಲ್ಲ ಮಕ್ಳಿಗೆ ಎಲ್ಲ ಮಕ್ಕಳು ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು ಚಾಕ್ಲೇಟ್ ಎಲ್ಲ ತಿನ್ನಬಾರ್ದು ಬಾಟಲಿರೋ ಜ್ಯೂಸ್ ಕುಡಿಬಾರ್ದು ಹೊಟ್ಟೆ ಒಳಗಿಂದ ಹುಳ ಬರುತ್ತೆ ಆಯ್ತಾ ಮಾಮ ಮಾಮೂಲಿ ಮಾಮ್ಮ ಮಾಡ್ತಾಳಲ್ಲ ಆ ತಿನ್ನಿ ಅವ್ಳು ಯಾಕೆ ಹೇಳ್ತಿದ್ದಾಳೆ ಅಂದ್ರೆ ಅವಳು ಮನೇಲಿ ಅದನ್ನೇ ಫಾಲೋ ಮಾಡ್ತಿರೋದು ಅಮ್ಮ ಮಾಡಿರುವಂತ ಹೆಲ್ದಿ ಫುಡ್ ತಿಂತಿರೋದಲ್ವಾ ಅದಕ್ಕೆ ಇಷ್ಟು ಸ್ಕಿನ್ ಕ್ಯೂಟ್ ಕ್ಯೂಟ್ ಆಗಿರೋದು ಅಂಡ್ ಇಷ್ಟು ಆ್ಯಕ್ಟಿವ್ ಆಗಿರೋದು ಅಂಡ್ ಇಷ್ಟು ಶಾರ್ಪ್ ಆಗಿರೋದಲ್ವ ಅದಕ್ಕೆ ಬೇರೆ ಮಕ್ಳಿಗೂ ನಮ್ಗೊಂಬೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಈ ಥರ ಮಾಡಿ ಅಂಡ್ ನಿಮ್ಮ ಕೆಲಸ ನೀವೇ ಮಾಡಿ ಹೋಮ್ ವರ್ಕ್ ನೀವೇ ಮಾಡಿ ಅಲ್ಲ ಅಮ್ಮಗೆ ಜಾಸ್ತಿ ಡಿಪೆಂಡ್ ಆಗಬೇಡಿ ಅಂತ ಅಲ್ವಾ ಓಕೆ ಈಗ ಲಾಸ್ ನಾವು ಪ್ರೋಗ್ರಾಮ್ ಎಂಡ್ ಮಾಡೋಣ ಎಂಟಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮನ್ನೆಲ್ಲ ಪ್ರೀತಿ ಮಾಡೋ ಫ್ಯಾಮಿಲಿ ಮೆಂಬರ್ಸ್ಗೆ ಅಪ್ಪ ಅಮ್ಮಗೆ ನಿಮ್ ಫ್ಯಾನ್ಸ್ ಅಂತ ಇರ್ತಾರಲ್ಲ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಾನು ಹೇಳೋದಂದ್ರೆ ನಾನು ಲಾಸ್ಟ್ ಹೇಳೋದೇನು ಗೊತ್ತಾ ನೀವು ನಂಗೆ ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ತಪ್ಪು ಮಾಡಿಬಿಟ್ರೆ ಶಮಿಸಿ ಆಯ್ತಾ ನೀವು ನನ್ನ ಪ್ರೀತಿ ಹಿಂಗೆ ಕೊಡ್ತಾ ಇರಿ ನಾನು ಹಿಂಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ ನಿಮ್ಮನ್ನ ನಾಗಿಸ್ತಾನೆ ಇರ್ತೀನಿ ನನ್ನ ಪ್ರೋಗ್ರಾಮ್ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸದ್ಯದಲ್ಲಿ ಒಂದು ಸರ್ಪ್ರೈಸ್ ಅಲ್ಲಿ ರಾಜರ್ ಆಗ್ತೀನಿ ಬಾಯ್ ಬಾಯ್ ಲವ್ ಯು ವೆರಿ ಬ್ಯೂಟಿಫುಲ್ ನೋಡಿದ್ರಲ್ಲ ವೀಕ್ಷಕರೆ ಪುಟಾಣಿ ಗೊಂಬೆಯ ಆ ಮಾತು ನಗು ನೋಡ್ತಾ ಇದ್ರೆ ಅವಳ ಹತ್ರ ಮತ್ತೆ ಮತ್ತೆ ಮಾತಾಡ್ತಾ ಇರಬೇಕು ಅಂತ ಅನ್ಸುತ್ತೆ ನಜರ್ ನಾಲಗೆ ಏನೋ ಹಂಗಂದ್ರೆ ದೃಷ್ಟಿ ಆಗೋದ್ ಬೇಡ ಈ ಗೊಂಬೆಗೆ ಅಂತ ಸೊ ಈ ವೀಕ್ಷಕರ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇಲ್ಲಿಗೆ ಮುಗಿಸ್ತಾ ಇದೀವಿ ಮತ್ತೊಂದು ಎಪಿಸೋಡ್ ಅಲ್ಲಿ ಮತ್ತೊಬ್ಬರು ಸೆಲೆಬ್ರಿಟಿ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಪಬ್ಲಿಕ್ ನೆಕ್ಸ್ಟ್